ಬಳ್ಳಾರಿಯಲ್ಲಿ ಬಿಜೆಪಿಗೆ ಮೊದಲ ಶಾಕ್ ಕೊಟ್ಟ ರೆಡ್ಡಿ ಬಳ್ಳಾರಿ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ದಮ್ಮೂರು ಶೇಖರ್ ರಾಜೀನಾಮೆ ಬಳ್ಳಾರಿ ಕೊಪ್ಪಳದಲ್ಲಿ ಶುರುವಾಗುತ್ತಾ ರಾಜೀನಾಮೆ ಪರ್ವ ಆಯ್ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಆಂಜನಪ್ಪ ಜನಾರ್ದನ್ ರೆಡ್ಡಿ ಅವರು ಪಕ್ಷ ಘೋಷಣೆ ಮಾಡಿ ಎರಡೇ ದಿನಕ್ಕೆ ಬಿಜೆಪಿಗೆ ಒಂದು ರೀತಿಯ ಬಿಗ್ ಶಾಕ್ ಕೊಟ್ಟಂತೆ ಕಾಣಿಸ್ತಾ ಇದೆ ಯಾರೋ ದೊಡ್ಡ ನಾಯಕರು ಅಲ್ಲದೆ ಇರಬಹುದು ಆದರೆ ಸ್ಥಳೀಯ ಮಟ್ಟದಲ್ಲಿ ಬಿಜೆಪಿ ನಾಯಕರಿಗೆ ಒಂದು ರೀತಿ ಡವ ಶುರುವಾಗ್ತಾ ಇದೆ ಯಾಕಪ್ಪ ಅಂದ್ರೆ ರೆಡ್ಡಿಯವರ ಆಪ್ತ ವಲಯದಲ್ಲಿ ಗುರುಸ್ಕೊಂಡಿದ್ದಂತಹ ಬಳ್ಳಾರಿ ಬಿ ಜೆ ಪಿಯ ಜಿಲ್ಲಾ ಉಪಾಧ್ಯಕ್ಷರು ದಮ್ಮೂರು ಶೇಖರ್ ತಮ್ಮ ಬಿ ಜೆ ಪಿಯ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ರಾಜೀನಾಮೆ ಪತ್ರವನ್ನು ಬಳ್ಳಾರಿಯ ಜಿಲ್ಲಾಧ್ಯಕ್ಷರಿಗೆ ರವಾನೆ ಮಾಡಿದ್ದು ಜನಾರ್ದನ್ ರೆಡ್ಡಿ ಅನುಭವಿಸಿದ ಕಷ್ಟಗಳು ನೋವು ಅವ್ರಿಗೇನು ಪಾರ್ಟಿ ಯಾವ ರೀತಿಯ ತೊಂದರೆ ಕೊಡ್ತು ಯಾಕೆ ಪಾರ್ಟಿ ಜೊತೆ ನಿಂತ್ಕೊಳ್ಳಿಲ್ಲ ನನ್ನಂತ ಒಬ್ಬ ಸಾಮಾನ್ಯ ಯುವಕನಿಗೆ ಕಾರ್ಯಕರ್ತನಿಗೆ ಬಳ್ಳಾರಿ ನಗರಾಭಿವೃದ್ಧಿಯ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ಮಾಡಿದ್ರು ಬೂಡದ ಅಧ್ಯಕ್ಷರನ್ನಾಗಿ ಮಾಡೋದಕ್ಕೆ ರೆಡ್ಡಿಯವ್ರ ಕಾರಣ ಆದರೆ ಇವತ್ತು ರೆಡ್ಡಿ ಅವರನ್ನು ಸರಿಯಾಗಿ ನಡೆಸ್ಕೊಳ್ತಾ ಇಲ್ಲ ಬಿ ಜೆ ಪಿ ಅವರು ಹೊಸ ಪಕ್ಷ ಕಟ್ಟಿದರೆ ಹೊಸ ಪಕ್ಷಕ್ಕೆ ಹೋಗ್ತಾ ಇದ್ದೀನಿ ಅನ್ನೋ ಒಂದು ಮಾಹಿತಿಯನ್ನು ಆಕ್ರೋಶವನ್ನು ಹಾಕಿ ಬಳ್ಳಾರಿಯ ಬಿ ಜೆ ಪಿಯ ಜಿಲ್ಲಾಧ್ಯಕ್ಷರಿಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ದಮ್ಮೂರು ರಾಜಶೇಖರ್ ದಮ್ಮೂರು ರಾಜಶೇಖರ್ ಬಿಡಿ ಬಿ ಜೆ ಪಿಯ ಜಿಲ್ಲಾ ಉಪಾಧ್ಯಕ್ಷರಷ್ಟೇ ಒಬ್ಬರು ರಾಜೀನಾಮೆ ಕೊಟ್ಬಿಟ್ರೆ ಬಳ್ಳಾರಿ ಬಿಜೆಪಿಗೋ ಅಥವಾ ಸುತ್ತಮುತ್ತಲ ಬಿಜೆಪಿಗೆ ತೊಂದರೆ ಆಗ್ಬಿಡುತ್ತಾ ಅಂತ ನಿಮ್ಗೆ ಅನ್ನಿಸ್ಬೋದು ಆದರೆ ಹನಿ ಸೇಳಿದ್ರೆ ಮಾತ್ರ ಹಳ್ಳ ಆಗುತ್ತೆ ಒಂದು ರೂಪಾಯಿ ಸೇರಿದ್ರೆ ಮಾತ್ರ ನೂರು ರೂಪಾಯಿ ಆಗುತ್ತೆ ಆ ಥರ ಒಬ್ಬರ ರಾಜೀನಾಮೆ ಮತ್ತೊಬ್ಬರಿಗೆ ಪ್ರೇರಣೆ ಆಗ್ಬಹುದು ಒಬ್ಬರ ರಾಜೀನಾಮೆಯಿಂದ ರಾಜೀನಾಮೆ ಪರ್ವ ಶುರುವಾಗಬಹುದು ಚಿಕ್ಕವರಿಂದ ದೊಡ್ಡವ್ರವರೆಗೂ ಹೋಗಬಹುದು ಸೊ ಬಳ್ಳಾರಿಯಲ್ಲಿ ಈಗ ಆರಂಭ ಆಗಿದೆ ರಾಜೀನಾಮೆ ಪರ್ವ ಬಿ ಜೆ ಪಿಗೆ ಒಂದು ರೀತಿ ಶಾಕ್ ಅಂತ ಹೇಳ್ಬೋದು ಬಿಗ್ ಶಾಕೇ ಇದು ಮತ್ತಷ್ಟು ಮಂದಿಯ ರಾಜೀನಾಮೆ ಪರ್ವಕ್ಕೆ ನಾಂದಿ ಆಡ್ತಾ ಇದೆ ದಮ್ಮೂರು ಶೇಖರ್ ಅವರ ರಾಜೀನಾಮೆ ಸೊ ದಮ್ಮೂರು ಶೇಖರ್ ಈಗ ಅಧಿಕೃತವಾಗಿ ರೆಡ್ಡಿ ಪಕ್ಷಕ್ಕೆ ಜಾಯಿನ್ ಆಗಿದ್ದಾರೆ ದಮ್ಮೂರು ಶೇಖರ್ ಮೊದಲಿಂದ ಕೂಡ ರೆಡ್ಡಿ ಅವರ ಬಳಗದಲ್ಲಿ ಗುರ್ಸ್ಕೊಂಡಿದ್ರು ಜೊತೆಗೆ ಏನು ಬೂಡ ಅಧ್ಯಕ್ಷರಾಗಿದ್ರು ಬಿ ಜೆ ಪಿ ಯುವ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷ ಕೂಡ ಆಗಿದ್ರು ರಾಜ್ಯ ಕಾರ್ಯದರ್ಶಿಯಾಗಿ ಕೂಡ ಕೆಲಸವನ್ನು ಮಾಡಿದರು ಅವರ ಜೊತೆ ಮತ್ತಷ್ಟು ಬೆಂಬಲಿಗರು ಕೂಡ ಈಗ ರೆಡ್ಡಿ ಪಕ್ಷಕ್ಕೆ ಹೋಗ್ತಾ ಇದ್ದಾರೆ ಸೊ ಬಳ್ಳಾರಿಯಲ್ಲಿ ಮೊದಲ ಆಪರೇಷನ್ ಶುರುವಾಗ್ತಾ ಇದೆ ಸೊ ಶುರುವಾಗಿದೆ ನೆಕ್ಸ್ಟ್ ಕೊಪ್ಪಳ ಬಳ್ಳಾರಿ ಕೊಪ್ಪಳದಲ್ಲಿ ಈ ಆಪರೇಷನ್ ರೆಡ್ಡಿ ಅಥವಾ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದಿಂದ ಆಪರೇಷನ್ ಕಾರ್ಯ ಶುರುವಾಗ್ತಾ ಇದೆ ಸಾಕಷ್ಟು ಬೆಂಬಲಿಗರಿ ಈಗ ರೆಡ್ಡಿ ವಲಯಕ್ಕೆ ರೆಡ್ಡಿಯ ಪಕ್ಷವನ್ನು ಸೇರ್ಪಡೆ ಆಗೋಕ್ಕೆ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಇದು ಆರಂಭ ಅಷ್ಟೇ ಇನ್ನೂ ಪಕ್ಷದ ಚಿಹ್ನೆ ಏನು ಅಂತ ಗೊತ್ತಿಲ್ಲ ಪಕ್ಷದ ಸಿದ್ಧಾಂತನೋ ಅಥವಾ ಪ್ರಣಾಳಿಕೆನೋ ಏನು ಅಂತ ಗೊತ್ತಿಲ್ಲ ಜಸ್ಟ್ ರೆಡ್ಡಿ ಅವರ ಫೇಸ್ ಇಟ್ಕೊಂಡು ಅವರ ಅಭಿಮಾನಿಗಳು ಅವರ ಆಪ್ತರು ಕಾರ್ಯಕರ್ತರು ಈಗ ರಾಜೀನಾಮೆ ಪರ್ವವನ್ನು ಶುರು ಮಾಡ್ತಾ ಇದ್ದಾರೆ ಆರಂಭದಲ್ಲಿ ಇದು ಬಿಜೆಪಿಯಿಂದ ಶುರುವಾಗುತ್ತೆ ಅದಾದ ನಂತರ ಬೇರೆ ಪಕ್ಷ ಅಂದರೆ ಎಸ್ಪೆಷಲಿ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲೂ ಕೂಡ ಕೆಲವೊಂದಿಷ್ಟು ಮಂದಿಗೆ ಒಡೆತವನ್ನು ಕೊಡುವಂತ ಸಾಧ್ಯತೆ ಇದೆ ಸೊ ಇವರು ಸುದೀರ್ಘವಾಗಿ ಪತ್ರನ ಬರೆದರೆ ದಮ್ಮೂರು ಶೇಖರ್ ಹಲವಾರು ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಕ್ರಿಯ ಕಾರ್ಯಕರ್ತನಾಗಿ ಹಲವು ಜವಾಬ್ದಾರಿಗಳನ್ನು ನಿಭಾಯಿಸಿ ಪಕ್ಷವನ್ನು ಕಟ್ಟುವಲ್ಲಿ ನನ್ನ ಹಳಿಲು ಸೇವೆಯನ್ನು ಸಲ್ಲಿಸಿದ್ದೇನೆ ಆದರೆ ಇಷ್ಟು ವರ್ಷ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸೇವೆ ಸಲ್ಲಿಸಲು ಅವಕಾಶ ಕಲ್ಪಿಸುವುದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು ಇತ್ತೀಚೆಗೆ ರೆಡ್ಡಿ ಅವರು ತಮ್ಮ ಬೆಂಗಳೂರಿನ ನಿವಾಸದಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡಿ ನೋವನ್ನು ಹೇಳಿದರು ಹಲವಾರು ದಶಕಗಳಿಂದ ಅವರು ಬಿ ಜೆ ಪಿಯಲ್ಲಿದ್ದರು ದಕ್ಷಿಣ ಭಾರತದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬರೋದಕ್ಕೆ ರೆಡ್ಡಿ ಅವರ ಕಾರಣ ಮುಖ್ಯಮಂತ್ರಿ ಆಗೋದಕ್ಕೆ ಯಡಿಯೂರಪ್ಪನವರು ರೆಡ್ಡಿ ಅವ್ರದ್ದೇ ಕಾರಣ ಅವರ ಕೀರ್ತಿ ಸದ್ಯ ಸಲ್ಲುತ್ತೆ ಆದರೆ ರೆಡ್ಡಿ ಅವರನ್ನು ನಡೆಸ್ಕೊಂಡಿದ್ದು ರೀತಿ ಇದೆಯಲ್ಲ ಅದು ತುಂಬ ನೋವಿನ ಸಂಗತಿ ಅಂತ ರೆಡ್ಡಿ ಪರ ತುಂಬ ಬ್ಯಾಟಿಂಗ್ ಮಾಡಿದ್ದಾರೆ ದಮ್ಮೂರು ಶೇಖರ್ ಒಟ್ನಲ್ಲಿ ದಮ್ಮೂರು ಶೇಖರ್ ರಾಜೀನಾಮೆಯಿಂದ ರಾಜೀನಾಮಾ ಪರ್ವ ಶುರುವಾಗ್ತಿದೆ ಬಳ್ಳಾರಿಯಲ್ಲಿ ಬಿ ಜೆ ಪಿಗೆ ಬಿಗ್ ಶಾಕ್ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ದಮ್ಮೂರು ಶೇಖರ್ ಅವರ ಸಹೋದರ ರಾಮಪ್ಪ ಅವರ ಹೆಸರಲ್ಲಿ ಪಕ್ಷ ಏನು ರಿಜಿಸ್ಟರ್ ಆಗಿದೆಯಂತೆ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಜನಾರ್ದನ್ ರೆಡ್ಡಿ ಹೆಸರಲ್ಲಿ ಇಲ್ಲ ಪಕ್ಷ ಶೇಖರ್ ಅವರ ಸಹೋದರ ರಾಮಪ್ಪ ಅವರ ಹೆಸರಲ್ಲಿದೆ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಿದೆ ನೋಡ್ಬೇಕು ಇದ್ರ ಬಗ್ಗೆ ಇನ್ನೂ ಸ್ಪಷ್ಟನೆ ಸಿಗಬೇಕು ಬಟ್ ದಮ್ಮೂರು ಶೇಖರ್ ಈಗ ರಾಜೀನಾಮೆಯನ್ನು ಕೊಟ್ಟು ಬಳ್ಳಾರಿಯ ಬಳ್ಳಾರಿ ಬಿ ಜೆ ಪಿಲಿ ಒಂದು ರೀತಿ ಡವಾಡವ ಶುರುವಾಗುವಂತೆ ಮಾಡಿದ್ದಾರೆ ನೋಡೋಣ ಯಾರ್ಯಾರು ಇವ್ರನ್ನ ಫಾಲೋ ಮಾಡ್ತಾರೆ ಮತ್ತಷ್ಟು ಯಾರೆಲ್ಲ ರಾಜೀನಾಮೆ ಕೊಡ್ತಾರೆ ವೆಯ್ಟ್ ಮಾಡೋಣ ಒಟ್ಟಿನಲ್ಲಿ ರೆಡ್ಡಿ ಬಂದ ಮೇಲೆ ಒಂದು ರೀತಿ ಹವ ಇರುತ್ತಲ್ಲ ಆ ಹವ ಶುರುವಾಗ್ತಾ ಇದೆ ನಿಮ್ಮ ಪ್ರಕಾರ ರೆಡ್ಡಿ ಪಾರ್ಟಿ ಎಂಟ್ರಿಯಿಂದ ಸೊ ರಾಜೀನಾಮೆ ಪರ ಶುರುವಾಗುತ್ತೆ ಇನ್ಮೇಲೆ ವಿಶೇಷವಾಗಿ ಕೊಪ್ಪಳ ಮತ್ತು ಬಳ್ಳಾರಿಯಲ್ಲಿ ಯಾರಿಗೆ ಯಾವ ಪಕ್ಷಕ್ಕೆ ಎಷ್ಟು ಎಫೆಕ್ಟ್ ಆಗುತ್ತೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಕರ್ನಾಟಕ ಟಿ ವಿಯನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು